ಕೃಷಿ ಆರೋಗ್ಯ ಶಿಕ್ಷಣ ಗೃಹ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಖಾಲಿ ಭರ್ತಿಯಾವಾಗ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ಪವಾರ್ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಸ್ಟಾಫ್ ಇಲ್ಲ, ನಾಳೆ ಬನ್ನಿ. ಇದು ಯಾವುದೇ ಸರ್ಕಾರಿ ಇಲಾಖೆಯ ಕಚೇರಿಗೆ ತೆರಳಿದರೆ ಸಿಗುವ ಉತ್ತರ. ಒಂದೆಡೆ ರಾಜ್ಯದಲ್ಲಿ ಲಕ್ಷಾಂತರ ಯುವಕರು ಸರ್ಕಾರಿ ಉದ್ಯೋಗದ ಕನಸಿನೊಂದಿಗೆ ಕಮರುತ್ತಿದ್ದರೆ ಇನ್ನೊಂದೆಡೆ ಸರ್ಕಾರದ ಶೇಕಡಾ 32% ಹುದ್ದೆಗಳು ಹಾಗೆಯೇ ಖಾಲಿ ಉಳಿದಿವೆ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಹಿಂದೇಟು ಹಾಕುತ್ತಿದೆ. ರಾಜ್ಯದಲ್ಲಿ ಕೃಷಿ, ಆರೋಗ್ಯ, ಶಿಕ್ಷಣ, ಕಂದಾಯ, ಗ್ರಾಮೀಣಾಭಿವೃದ್ಧಿ, ಗೃಹ ಮತ್ತಿತರ ಇಲಾಖೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹುದ್ದೆಗಳು ಖಾಲಿ ಇವೆ. ಇದರ ನೇರ ಪರಿಣಾಮ ಆಡಳಿತ ಮತ್ತು ಅಭಿವೃದ್ಧಿಯ ಮೇಲೆ ಬೀಳುತ್ತಿದೆ ಎಂದು ರಾಜೇಂದ್ರ ಪವಾರ್ ಇವರು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಅಧಿಕೃತ ಮಾಹಿತಿಯಂತೆ ವಿವಿಧ 44 ಇಲಾಖೆಗಳಲ್ಲಿ ಸುಮಾರು 2.52 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಬಿದ್ದಿವೆ. ಕೇಂದ್ರ ಸರ್ಕಾರದಿಂದ ನೇಮಕಕ್ಕೆ ಕ್ರಮ. ಕೇಂದ್ರ ಸರ್ಕಾರದಿಂದ ಮುಂದಿನ 1.5 ವರ್ಷಗಳಲ್ಲಿ 10 ಲಕ್ಷ ಜನರನ್ನು ನೇಮಕ ಮಾಡಲಾಗುವುದು ಎಂದು ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಇವರು ಸಂಸತ್ನಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅನೇಕ ಇಲಾಖೆಗಳಲ್ಲಿ ಬಹಳಷ್ಟು ಹುದ್ದೆಗಳು ಖಾಲಿ ಇರುತ್ತವೆ. ರಾಜ್ಯ ಸರ್ಕಾರ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡುತ್ತೇವೆ ಅಂತ ಒಂದು ಪ್ರಣಾಳಿಕೆಯಲ್ಲಿ ಹೇಳಿದ್ದು ಇವತ್ತು ನಾವು ನೋಡಬೇಕಾಗಿದೆ. ಯಾಕಂದರೆ ಇವತ್ತು ನಾವು ವಿಚಾರ ಮಾಡಬೇಕಾದ್ರೆ ಕೃಷಿ, ಆರೋಗ್ಯ ಮತ್ತು ಶಿಕ್ಷಣ, ಗೃಹ, ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಹುದ್ದೆಗಳು ಖಾಲಿ ಇರುತ್ತವೆ. ಖಾಲಿ ಇದ್ದ ಕಾರಣಕ್ಕಾಗಿ ಯುವಕರಿಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತಿವೆ. ಬಹಳಷ್ಟು ಇವತ್ತು ಯುವಕರು ಶಿಕ್ಷಣ ಪಡೆದು ಅಗದಿ ಒಂದು ಯಾವ ಒಂದು ನೌಕರಿ ಹಿಡಿಬೇಕಂತ ಒಂದು ವಿಚಾರದಲ್ಲಿ ಅನೇಕ ಒಂದು ಕಷ್ಟಪಟ್ಟು ಇವತ್ತು ಅನೇಕ ಮನೆಯವರು ಇರ್ಬೋದು, ಅವರಂತೂ ದುಡ್ಡು ಕೊಟ್ಟು ಇವತ್ತು ಶಾಲೆಯನ್ನು ಕಲಿಸಿ ಇವತ್ತು ನೌಕರಿ ಹಿಡಿಯಲಿಕ್ಕೆ ಒಂದು ಸ್ಥಾನದಲ್ಲಿದ್ದರೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಅವರಿಗೆ ಒಂದು ಯಾವುದೇ ಕೂಡ ಒಂದು ಸ್ಥಳಾವಕಾಶ ಮಾಡಿಕೊಡಲಾರದೆ ಇವತ್ತು ಕೃಷಿ ಇರ್ಬೋದು, ಆರೋಗ್ಯ ಇರ್ಬೋದು, ಗೃಹ ಇರ್ಬೋದು, ಕಂದಾಯ ಇರ್ಬೋದು, ಬಹಳಷ್ಟು ಹುದ್ದೆಗಳು ಖಾಲಿ ಇರ್ತವೆ. ಅದರಲ್ಲಿ ನನ್ನ ಗಮನಕ್ಕೆ ಬಂದದ ಪ್ರಕಾರ ಇವತ್ತು ಯಾವುದೇ ಇಲಾಖೆಗೆ ನೀವು ಹೋಗ್ರಿ, ಸ್ಟಾಫ್ ಇಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾರೆ. ಇದೊಂದು ರೂಢಿಯಾಗಿ ಬಿಟ್ಟಿದೆ. ಯಾಕಂದ್ರೆ ಅಲ್ಲಿ ಸ್ಟಾಫ್ ಇಲ್ಲ. ಈಗ ಯಾವುದೇ ಒಂದೇ ರಾಜ್ಯದಲ್ಲಿ ಲಕ್ಷಾಂತರ ಯುವಕರು ಸರ್ಕಾರಿ ಹುದ್ದೆಗೆ ಕನಸಿನೊಂದಿಗೆ ಕಮರುತ್ತಿದ್ದಾರೆ. ಇನ್ನೊಂದರೆ ಸರ್ಕಾರದ ಶೇಕಡಾ 32% ಹುದ್ದೆಗಳು ಹಾಗೆಯೇ ಖಾಲಿ ಉಳಿದಿರುತ್ತವೆ. ಆ ಕಾರಣಕ್ಕೆ ಖಾಲಿ ಹುದ್ದೆಗಳನ್ನು ಅಗದಿ ಒಂದು ಲೌಕರ್ ಅಂದ್ರೆ ತಬಡ್ ತಾವು ತುಂಬಬೇಕಂತ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ತಮಗೆ ಹೇಳಬೇಕಾದ್ರೆ ರಾಜ್ಯ ಸರ್ಕಾರದ ಅಧಿಕೃತ ಮಾಹಿತಿಯಂತೆ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ವಿವಿಧ 44 ಇಲಾಖೆಗಳಲ್ಲಿ ಸುಮಾರು 2,52,000 ಅಧಿಕ ಹುದ್ದೆಗಳು ಖಾಲಿ ಬಿದ್ದಿವೆ. 2021-22 ಸಾಲಿನ ಇಲಾಖೆವಾರು ಮಂಜೂರಾದ ಹುದ್ದೆಗಳ ಪ್ರಕಾರ 7,08,000 ಹುದ್ದೆಗಳ ಪೈಕಿ 5,16,000 ಹುದ್ದೆಗಳು ಭರ್ತಿಯಾಗಿದ್ದು ಇನ್ನು 7,52,000 ಹುದ್ದೆಗಳು ಖಾಲಿ ಇರುತ್ತವೆ. ಅದಕ್ಕೆ ತಕ್ಷಣವೇ ಈ ಸರ್ಕಾರ ಒಂದು ಎಚ್ಚೆತ್ತುಕೊಂಡು ಯುವಕರಿಗೆ ಅವಕಾಶ ಮಾಡಿಕೊಡಬೇಕಂತ ತಮ್ಮ ಕರ್ತ ಕೇಳ್ತಾ ಇದ್ದೇನೆ. ಇದರಲ್ಲಿ ಕೃಷಿ ಇಲಾಖೆಯಲ್ಲಿ 6,000 ಮತ್ತು ಪಶುಸಂಗೋಪನಾ ಇಲಾಖೆಯಲ್ಲಿ 9,000, ಒಳ ಆಡಳಿತ ಇಲಾಖೆಯಲ್ಲಿ 24,000, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 9,000, ಕಂದಾಯ ಇಲಾಖೆಯಲ್ಲಿ 10,000 ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ 58,000, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 12,000, ಆರೋಗ್ಯ ಇಲಾಖೆಗಳಲ್ಲಿ 34,000 ಹುದ್ದೆಗಳು ಖಾಲಿ ಇರುತ್ತವೆ. ಮಂಜೂರಾದ ಹುದ್ದೆಗಳ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡರೆ ವೇತನ ಭತ್ತೆ ಸರ್ಕಾರದ ಹೊಣೆಯಾಗುತ್ತದೆ ಅಂತ ಸರ್ಕಾರ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಹಿಂದೇಟಾಗ್ತಾ ಇದೆ. 9,000 ಕೋಟಿ ಹೆಚ್ಚುವರಿ ಹಣ ವರ್ಷಕ್ಕೆ ಬೀಳುತ್ತದೆ ಅಂತೂ ಈ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ. ಆ ಕಾರಣಕ್ಕಾಗಿ ದಯಮಾಡಿ ಯುವಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಕನಿಷ್ಠ ತಾವು ವಿಚಾರ ಮಾಡಬೇಕಾದ್ರೆ ಎಲ್ಲ ಇಲಾಖೆಗಳಲ್ಲಿ ನಾನು ಇಲಾಖೆ ಪ್ರಕಾರ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೃಷಿ ಇಲಾಖೆಯಲ್ಲಿ ಮಂಜೂರಾದ ಹುದ್ದೆಗಳು 10,151, ಅದರಲ್ಲಿ ಭರ್ತಿಯಾದ ಸ್ಥಾನಗಳು 4,758, ಖಾಲಿ ಇದ್ದ ಸ್ಥಾನಗಳು 5,899, ತೋಟಗಾರಿಕೆ ಇಲಾಖೆಯಲ್ಲಿ 6,196 ಮಂಜೂರಾದ ಹುದ್ದೆ, ಅದರಲ್ಲಿ ಭರ್ತಿಯಾದ ಸ್ಥಾನಗಳು 3,702, ಖಾಲಿ ಇದ್ದ ಸ್ಥಾನಗಳು 2,994, ಪಶುಸಂಗೋಪನಾ ಇಲಾಖೆಯಲ್ಲಿ 18,000 ಮಂಜೂರಾದ ಹುದ್ದೆಗಳು, ಅದರಲ್ಲಿ 9,000 ಹುದ್ದೆಗಳು ಭರ್ತಿಯಾಗಿ
ಇನ್ನು 9434 ಹುದ್ದೆಗಳು ಭರ್ತಿಯಾಗಬೇಕಾಗಿದೆ. ಹೀಗೆ ಅನೇಕ ಇಲಾಖೆಯಲ್ಲಿ ಇನ್ನೂ ಕೂಡ ಸರ್ಕಾರ ಭರ್ತಿ ಮಾಡುವಂತಹ ಸ್ಥಾನಗಳಿದ್ದ ಕಾರಣಕ್ಕಾಗಿ ಯುವಕರು ಬಹಳಷ್ಟು ಶಿಕ್ಷಣವನ್ನು ಪಡ್ಕೊಂಡು ತೊಂದರೆಯಲ್ಲಿದ್ದಾರೆ. ಆದಷ್ಟು ಬೇಗನೆ ಸರ್ಕಾರ ಎಚ್ಚೆತ್ತುಕೊಂಡು ಇದು ಪ್ರಧಾನಿಯವರು ಇಲೆಕ್ಷನ್ ಪ್ರಚಾರ ಸಲುವಾಗಿ ಕರ್ನಾಟಕ ಬಂದ ಕಾರಣಕ್ಕಾಗಿ ಅವಾಗ ಕೂಡ ಅವರು ಹೇಳಿದ್ರು ಏನಂದ್ರೆ ಮೊದಲೇ ನಮ್ದು ಪ್ರಿಫರೆನ್ಸ್ ಏನಿರ್ತದೆ ಅಂದ್ರೆ ಯುವಕರಿಗೆ ನಾವು ಉದ್ಯೋಗವನ್ನು ಒದಗಿಸಿಕೊಡ್ತೀವಿ ಅಂತ ಒಂದು ವಿಚಾರವನ್ನು ಹೇಳಿದ್ರು. ಆ ಕಾರಣಕ್ಕಾಗಿ ಮೋದಿಯವರು ಹೇಳಿದ ಕಾರಣಕ್ಕಾಗಿ ತಾವು ಕೂಡ ಇಲ್ಲಿ ಸರ್ಕಾರದಲ್ಲಿದ್ದೀರಿ, ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ಕೂಡ ತಮ್ಮ ಮುಖಾಂತರ ನಾನು ವಿನಂತಿಯಿಂದ ಬೇಡಿಕೊಡ್ತಾ ಇದ್ದೇನೆ. ಏನಂದ್ರೆ ಖಾಲಿ ಇದ್ದ ಎಲ್ಲ ಇಲಾಖೆಗಳ ಹುದ್ದೆಗಳನ್ನು ಆದಷ್ಟು ಬೇಗನೆ ಭರ್ತಿ ಮಾಡಬೇಕಂತ ತಮ್ಮ ಮುಖಾಂತರನ ಕೇಳ್ತಾ ಇದ್ದೀನಿ.